ನಮಸ್ಕಾರ ವೀಕ್ಷಕರೇ. ಮಾಲ್ಡೀವ್ಸ್ ಎಕನಾಮಿ ಅನ್ನೋದು ತುಂಬಾ ಟ್ರಬಲ್ ಅಲ್ಲಿದೆ. ಇದನ್ನ ನಾನು ಹೇಳ್ತಿಲ್ಲ, ಮಾಲ್ಡೀವ್ಸ್ ನ ಹೊಸ ಪ್ರೆಸಿಡೆಂಟ್ ಆಗಿರುವಂತಹ ಮೊಹಮ್ಮದ್ ಮುಜ್ಜು ಅವರೇ ಒಂದು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ಹೊಸದಾಗಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಗಳನ್ನ ಮಾಡೋದು ಇರಲಿ, ಹಿಂದೆ ಇರುವಂತಹ ಪ್ರಾಜೆಕ್ಟ್ ಗಳನ್ನ ಏನ್ ಮಾಡ್ತಿದ್ರು ಅದನ್ನು ಕೂಡ ಈಗ ಸದ್ಯಕ್ಕೆ ನಿಲ್ಲಿಸಬೇಕಾಗ್ತಿದೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಹೊಸದಾಗಿ ಯಾವುದೇ ಕಾರಣಕ್ಕೂ ನಾವು ಪ್ರಾಜೆಕ್ಟ್ ಗಳನ್ನ ಸ್ಟಾರ್ಟ್ ಮಾಡೋದಿಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಮ ಎಕನಾಮಿ ಅನ್ನೋದು ಟ್ರಬಲ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಮುಜ್ಜು ಅವರು ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಮತ್ತೊಂದು ಪಾಕಿಸ್ತಾನ್ ಮತ್ತೊಂದು ಶ್ರೀಲಂಕಾ ಆಗೋದಿಕ್ಕೆ ಮಾಲ್ಡೀವ್ಸ್ ಹೊರಟಿದ್ಯಾ? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಸುದ್ದಿ ಏನಂತ ನೋಡೋದಾದ್ರೆ, ಮೊಹಮ್ಮದ್ ಮುಜ್ಜು ಇಂಡಿಯಾ ಔಟ್ ಅಂತ ತಗೊಂಡಾಗ್ಲಿಂದ ಮಾಲ್ಡೀವ್ಸ್ ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ರು ಮಾಲ್ಡೀವ್ಸ್ ಬಗ್ಗೆ ಕಳೆದ ಬಾರಿ ವಿಡಿಯೋಗಳನ್ನ ಮಾಡಿದಾಗ, ಅಂದ್ರೆ ಅವರು ಚೀನಾ ಸಹವಾಸ ಮಾಡ್ತಿದ್ದಾಗ ಎಲ್ಲ ಏನಂತ ಕಮೆಂಟ್ ಮಾಡಿದ್ರು ಅಂದ್ರೆ, ಮತ್ತೊಂದು ಪಾಕಿಸ್ತಾನ್ ಮತ್ತೊಂದು ಶ್ರೀಲಂಕಾ ಆಗೋದಿಕ್ಕೆ ಮಾಲ್ಡೀವ್ಸ್ ಹೊರಟಿದೆ ಅಂತ. ಈಗ ಅವರ ಪರಿಸ್ಥಿತಿ ಕೂಡ ಹಾಗೆ ಇದೆ. ಅದೇನಪ್ಪ ಅಂದ್ರೆ, ಸಾಲ ಅನ್ನೋದು ಮಾಲ್ಡೀವ್ಸ್ ಮೇಲೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಅವರು ಎಷ್ಟು ಸಾಲವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ, ಇನ್ನೊಂದು 2-3 ವರ್ಷ ಹೋದ್ರೆ, ಅಂದ್ರೆ ಒಂದು 2026ಕ್ಕೆ ಒಂದು ಎಸ್ಟಿಮೇಷನ್ ಅನ್ನ ಹಾಕೋದಾದ್ರೆ 1 ಬಿಲಿಯನ್ ಅಷ್ಟು ಅವರು ಸಾಲವನ್ನ ಮಾಡ್ಕೊಂಡಿದ್ದಾರೆ. ಈ 1 ಬಿಲಿಯನ್ ಅನ್ನೋದು ಭಾರತದಂತಹ ದೊಡ್ಡ ದೇಶಕ್ಕೆ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ, ಆದ್ರೆ ಮಾಲ್ಡೀವ್ಸ್ಗೆ ಇದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಮ್ಯಾಟರ್ ಆಗುತ್ತೆ. ಅವರ GDP ನೋಡ್ಕೊಳ್ಳೋದಾದ್ರೂ ಕೂಡ ಕೇವಲ 5 ಬಿಲಿಯನ್ ಮಾತ್ರ, ಅದರಲ್ಲಿ 1 ಬಿಲಿಯನ್ ಅವರ ಸಾಲನೇ ಇದೆ. ಅದರಲ್ಲೂ ಕೂಡ ಇಂಡಿಯನ್ಸ್ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರು ಮಾಡಿದ ನಂತರ ಮಾಲ್ಡೀವ್ಸ್ ನ ಎಕನಾಮಿ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅಂದ್ರೆ ಇಷ್ಟು ದಿನ ಏನಾಗ್ತಿತ್ತು ಅಂದ್ರೆ, ಹಣ ಬರ್ತಿತ್ತು ಹೋಗ್ತಿತ್ತು, ಸೊ ಅವರ ಎಷ್ಟೇ ಸಾಲ ಇದ್ರು ಕೂಡ ಮ್ಯಾನೇಜ್ ಮಾಡ್ತಿದ್ರು. ಆದ್ರೆ ಈಗ ಭಾರತೀಯರು ಯಾವಾಗ ಹೋಗೋದನ್ನ ಕಡಿಮೆ ಮಾಡಿದಾರೋ, ಅಲ್ಲಿನ ಹೋಟೆಲ್ಗಳ ಮೇಲೆ, ಅಲ್ಲಿನ ಉದ್ಯೋಗದ ಮೇಲೆ, ಅಲ್ಲಿನ ಬಿಸ್ನೆಸ್ ಗಳ ಮೇಲೆ ತುಂಬಾ ಅಂದ್ರೆ ತುಂಬಾ ಹೊಡೆತ ಬಿದ್ದಿದೆ. ಅದಕ್ಕೋಸ್ಕರ ಮುಜ್ಜು ಅವರು ಕೂಡ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ದೇಶದ ಮೇಲೆ ಸಾಲ ಜಾಸ್ತಿ ಇದೆ, ಸೊ ಯಾವುದೇ ಕಾರಣಕ್ಕೂ ಹೊಸ ಪ್ರಾಜೆಕ್ಟ್ ಗಳನ್ನ ಲಾಂಚ್ ಮಾಡೋದಕ್ಕಾಗೋದಿಲ್ಲ ಅಂತ. ಮಂಗಳವಾರ ಒಂದು ಅವ್ರದ್ದು ದ್ವೀಪಗಳು ಇರುತ್ತಲ್ವ, ಹಲವಾರು ದ್ವೀಪಗಳು, ಅದೇ ಒಂದು ಜನಗಳನ್ನ ಮಾತಾಡಿಸುವಾಗ ಹೇಳಿದ್ದಾರೆ. ಮತ್ತೆ ನಾನು ಪ್ರಾಮಿಸ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ಅಂದ್ರೆ ಈ ಸದ್ಯಕ್ಕೆ ನಾವು ತುಂಬಾ ಡೇಂಜರ್ ಅಲ್ಲಿ ಇದೀವಿ, ಇನ್ನೊಂದು 2 ತಿಂಗಳು ಟೈಮ್ ಕೊಡಿ, ಸ್ವಲ್ಪ ನಾರ್ಮಲ್ ಬರುತ್ತೆ, ನಾರ್ಮಲ್ ಬಂದಾದ ನಂತರ ಹೊಸ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೋಣ ಅಂತ ಹೇಳ್ಬಿಟ್ಟು ಮುಜ್ಜು ಅವರು ಪ್ರಾಮಿಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ, ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಷ್ಟೆಲ್ಲ ಆದರೂ ಕೂಡ ಅವರ ಮಾಲ್ಡೀವ್ಸ್ ಏನ್ ಪಾರ್ಲಿಮೆಂಟ್ ಇದೆಯೋ, ಅದರಲ್ಲಿ ಇತ್ತೀಚೆಗೆ ಒಂದು ಪ್ರೆಸಿಡೆಂಟ್ ಅವರು ಅಸೆಂಬ್ಲಿಯಲ್ಲಿ ಪ್ರೆಸಿಡೆಂಟ್ ಅವರು ಭಾಷಣ ಮಾಡುವಾಗ, ಅದು ಇವಾಗ ನಮ್ಮ ಭಾರತದಲ್ಲೂ ಆ ರೀತಿ ಆಗ್ತಿರುತ್ತೆ, ಅಪೋಸಿಷನ್ ಪಾರ್ಟಿ ಅವರೆಲ್ಲ ಪಾರ್ಲಿಮೆಂಟ್ ಇಂದ ಎದ್ದೋಗೋದು, ಆದ್ರೆ ಪ್ರೆಸಿಡೆಂಟ್ ಒಂದು ಮೀಟಿಂಗ್ ಕರೆದಾಗ ಯಾವ MPಗಳು ಕೂಡ ಬಂದಿರಲಿಲ್ಲ. ಅಂದ್ರೆ ಅವರು ಸರಿಸುಮಾರು ಒಂದು 81 ಜನ MPಗಳಿದ್ದಾರೆ, ಅದರಲ್ಲಿ ಪ್ರೆಸಿಡೆಂಟ್ ಭಾಷಣಕ್ಕೆ ಅಟೆಂಡ್ ಆಗಿದ್ದು ಕೇವಲ 24 ಜನ ಮಾತ್ರ. ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಜನ ಮುಜ್ಜು ಅವರನ್ನ ಹೇಗಾದ್ರೂ ಮಾಡಿ ಪ್ರೆಸಿಡೆಂಟ್ ಸ್ಥಾನದಿಂದ ಕೆಳಕ್ಕಿಳಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಈಗ ಮಾಲ್ಡೀವ್ಸ್ ಏನ್ ಇಷ್ಟೊಂದು ಯಾಕೆ ಸಾಲ ಮಾಡ್ಕೊಂತು ಅಂದ್ರೆ, ಮೊಹಮ್ಮದ್ ಮುಜ್ಜು ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಹಿಂದೆ ಇದ್ದಂತಹ ಇಬ್ರಾಹಿಂ ಸೋಲಿ ಅವರು ಇಷ್ಟೊಂದು ಸಾಲವನ್ನ ಮಾಡಿರೋದು ಅಂತ ಮೊಹಮ್ಮದ್ ಮುಜ್ಜು ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಆದ್ರೆ ನಿಜವಾದ ಸತ್ಯವನ್ನ ತಿಳ್ಕೊಬೇಕಂದ್ರೆ, ಇಬ್ರಾಹಿಂ ಸೋಲಿ ಹಿಂದೆ ಇದ್ದಂತಹ ಅಬ್ದುಲ್ಲಾ ಎಮಿನ್ ಅನ್ನೋರು, ಅಂದ್ರೆ ಅವರು ಪ್ರೋ ಚೀನಾ ಇದ್ರು, ಇಬ್ರಾಹಿಂ ಸೋಲಿ ಬಂದ್ಬಿಟ್ಟು ಪ್ರೋ ಇಂಡಿಯಾ ಇದ್ರು. ಸೊ ಅವರು ಚೀನಾದ ಹತ್ರದಿಂದ ಎಷ್ಟು ಸಾಲ ಮಾಡಿರ್ತಾರೆ ಅಂದ್ರೆ, ಚೀನಾದ 3 ಬ್ಯಾಂಕ್ಗಳಿಂದ ಶೇಕಡ 60, ಅಂದ್ರೆ ಓವರ್ ಆಲ್ ಆಗಿ ಇವಾಗ 100 ರೂಪಾಯಿ ಸಾಲ ಇದೆ ಅಂದ್ರೆ ಮಾಲ್ಡೀವ್ಸ್, ಅದರಲ್ಲಿ 60 ರೂಪಾಯಿಯನ್ನ ಚೀನಾದ ಈ 3 ಬ್ಯಾಂಕ್ಗಳಿಂದನೆ ಮಾಡಿರ್ತಾರೆ. ಅದು ಯಾವ್ದು ಅಂದ್ರೆ, ಚೀನಾ ಡೆವಲಪ್ಮೆಂಟ್ ಬ್ಯಾಂಕ್, ಇಂಡಸ್ಟ್ರಿಯಲ್ ಅಂಡ್ ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೀನಾ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಚೀನಾ, ಈ 3 ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಸಾಲವನ್ನ ಈಗ ಸದ್ಯಕ್ಕೆ ಮಾಲ್ಡೀವ್ಸ್ ಅವರು ಮಾಡಿದ್ದಾರೆ. ಇವಾಗ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಮಾಲ್ಡೀವ್ಸ್ ಅವ್ರದ್ದು ಅವ್ರು ಏನ್ ಸಾಲ ಮಾಡಿದರೋ ಅದರ ಬಡ್ಡಿಯನ್ನ ತೀರಿಸೋದಿಕ್ಕೆ ಮತ್ತೆ ಸಾಲ ಮಾಡ್ತಿದ್ದಾರೆ. ಮೊಹಮ್ಮದ್ ಮುಜ್ಜು ಅವರು ಪ್ರೆಸಿಡೆಂಟ್ ಆಗೋದಕ್ಕೆ ಮೊದಲೇ IMF ವಾರ್ನಿಂಗ್ ಮಾಡಿತ್ತು, ವರ್ಲ್ಡ್ ಬ್ಯಾಂಕ್ ಕೂಡ ವಾರ್ನಿಂಗ್ ಅನ್ನ ಮಾಡಿತ್ತು. ಏನಪ್ಪ ಅಂದ್ರೆ, ನಿಮ್ಮ ಸಾಲ ಅನ್ನೋದು ಜಾಸ್ತಿ ಆಗ್ತಿದೆ, ದೇಶದ ಎಕನಾಮಿಗೆ ಸ್ವಲ್ಪ ಸಮಸ್ಯೆ ಆಗುವಂತ ಚಾನ್ಸ್ ಇರುತ್ತೆ ಅಂತ. ಅದಕ್ಕೆ ಮುಜ್ಜು ಅವರು ಏನಪ್ಪ ಹೇಳಿಕೆ ಕೊಡ್ತಿದ್ದಾರೆ ಅಂದ್ರೆ, ನಾನು ವರ್ಲ್ಡ್ ಬ್ಯಾಂಕ್ ಅವ್ರ ಜೊತೆ IMF ಅವ್ರ ಜೊತೆ ಮಾತಾಡಿದೀನಿ, ಕೆಲವೊಂದು ಬದಲಾವಣೆಗಳನ್ನ ನಮ್ಮ ಮಾಲ್ಡೀವ್ಸ್ ಎಕನಾಮಿಯಲ್ಲಿ ಮಾಡ್ಕೋಬೇಕು ಅಂತ ಸಜೆಷನ್ ಕೊಟ್ಟಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಿ ಮಾಲ್ಡೀವ್ಸ್ ನ ಆರ್ಥಿಕತೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ, ಆದ್ರೆ ದಯವಿಟ್ಟು ನನಗೆ ಕಾಲಾವಕಾಶ ಕೊಡಿ ಅಂತ ಮೊಹಮ್ಮದ್ ಮುಜ್ಜು ಅವರು ಅಲ್ಲಿನ ಜನರ ಬಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಚೀನಾ ಜೊತೆ ಈಗಾಗಲೇ 20ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಸೈನ್ ಮಾಡಿರೋದಲ್ಲದೆ, ಮುಂದಿನ ದಿನಗಳಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಕೂಡ ನಾವು ಚೀನಾ ಜೊತೆ ಮಾಡ್ಕೊಳ್ತೀವಿ ಅಂತ ಮೊಹಮ್ಮದ್ ಮುಜ್ಜು ಅವರು ಹೊರಟಿದ್ದಾರೆ. ಇದರಿಂದ ಯಾರಿಗೆ ತುಂಬಾ ನಷ್ಟ ಆಗುತ್ತೆ ಅಂದ್ರೆ, ಅದು ಮತ್ತೆ ಮಾಲ್ಡೀವ್ಸ್ ಅವ್ರಿಗೆ. ಯಾಕಂದ್ರೆ ಇವಾಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ, ಈ ದೇಶದವರು ಕೂಡ ಕೊಡ್ತಾ ಇದ್ರೆ ಆ ದೇಶದಿಂದ ಕೂಡ ತೆಗೆದುಕೊಳ್ತಿದ್ರೆ ಸರಿಯಾಗುತ್ತೆ. ಆದ್ರೆ ಇಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಮಾಲ್ಡೀವ್ಸ್ ಇಂದ ಚೀನಾಗೆ ಎಕ್ಸ್ಪೋರ್ಟ್ ಮಾಡೋದು ಏನು ಇರೋದಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಅವರ ಮಾಲ್ಡೀವ್ಸ್ ಸಮೀಪದಲ್ಲಿ ವಿಶೇಷವಾದ ಮೀನುಗಳು ಸಿಗುತ್ತೆ, ಆ ಮೀನುಗಳನ್ನ ಹಿಡಿದು ಚೀನಾಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆದ್ರೆ ಚೀನಾದಿಂದ ಇವರು ಜಾಸ್ತಿ ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾರೆ. ಸೊ ಇದರಿಂದ ಯಾರಿಗೆ ಲಾಭ ಅಂದ್ರೆ, ಚೀನಾಗೆ ಮತ್ತೆ ಲಾಭ ಆಗುತ್ತೆ, ಮತ್ತೆ ಮಾಲ್ಡೀವ್ಸ್ಗೆ ಸಂಕಷ್ಟ ಆಗುತ್ತೆ. ಸೊ ಈಗ ಚೀನಾ ಮತ್ತಷ್ಟು ಸಾಲಗಳನ್ನ ಮಾಲ್ಡೀವ್ಸ್ಗೆ ಕೊಡ್ತಿದೆ. ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಅಪೋಸಿಷನ್ ಪಾರ್ಟಿ ಅವರು ತುಂಬಾ ಸಲ ಹೇಳಿದ್ದಾರೆ, ನೋಡಿ ಇಂಡಿಯಾನ ಆಂಟಿ ಇಂಡಿಯಾ
ಸ್ಟ್ಯಾಂಡ್ ತಗೋಬೇಡಿ ಮತ್ತೆ ಭಾರತವನ್ನ ಎದುರಾಕೋಬೇಡಿ ಅಂತ. ಇದ್ರೂ ಕೂಡ ಮೊಹಮ್ಮದ್ ಮುಜ್ಜು ಅವರು ಬುದ್ಧಿ ಕಲಿತಿಲ್ಲ. ಅವ್ರು ಏನಂತ ಹೇಳಿದಾರೆ ಅಂದ್ರೆ ಜನಗಳಿಗೆ, ಅಂದ್ರೆ ಇವಾಗ ಮೊಹಮ್ಮದ್ ಮುಜ್ಜು ಅವ್ರ ಹತ್ರ ಬೇರೆ ಆಪ್ಷನ್ ಇಲ್ಲ. ಇನ್ನಕ್ಕಂದ್ರೆ ಅವ್ರು ಅಧಿಕಾರಕ್ಕೆ ಬಂದಿದ್ದೆ ಇಂಡಿಯಾ ಔಟ್ ಇಂಡಿಯಾ ಔಟ್ ಇಂಡಿಯಾ ಔಟ್ ಅಂತ ಕ್ಯಾಂಪೇನಿಂಗ್ ಮಾಡ್ಕೊಂಡು, ಅಂದ್ರೆ ನಾವು ಸ್ವತಂತ್ರವಾಗಿರ್ಬೇಕು, ಯಾವ ದೇಶದ ಸೇನೆ ಕೂಡ ನಮ್ಮ ದೇಶದ ಒಳಗಡೆ ಇರಬಾರ್ದು ಅಂತ ಹೇಳ್ಬಿಟ್ಟು ಜನಗಳ ದಿಕ್ಕು ತಪ್ಪಿಸಿ ಅಧಿಕಾರಕ್ಕೆ ಬಂದ್ರು. ಸೊ ಇವಾಗ ಅವರ ಜನಗಳು ಕೂಡ ಕೇಳ್ತಾರಲ್ವಾ, ನೀವು ಅಧಿಕಾರಕ್ಕೆ ಬಂದಿದ್ದು ಇಂಡಿಯಾ ಔಟ್ ಅನ್ನೋ ಸ್ಟ್ಯಾಂಡ್ ಇಂದ, ಸೊ ಭಾರತದ ಸೇನೆಯನ್ನ ಎಲ್ಲಿ ಕಳ್ಸಿಕೊಟ್ಟಿದ್ದೀರಾ ಅಂತ. ಸೊ ಅದಕ್ಕೋಸ್ಕರ ಅವರು ಭಾರತದ ಮೇಲೆ ಕೂಡ ಪ್ರೆಷರ್ ಅನ್ನ ಹಾಕ್ತಿದ್ದಾರೆ, ದಯವಿಟ್ಟು ನಿಮ್ಮ ಸೇನೆಯನ್ನ ವಾಪಸ್ ಕರ್ಕೊಳ್ಳಿ ಅಂತ. ಅಂದ್ರೆ ಅವ್ರು ಏನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ March 10 ಒಳಗೆ ಒಂದು ಗುಂಪು ವಾಪಸ್ ಹೋಗುತ್ತೆ, ಮತ್ತೆ May 10 ಒಳಗೆ ಇಡೀ ಸೇನೆ, ಭಾರತದ ಸೇನೆ ಏನಿದೆಯೋ ಅವೆಲ್ಲ ಕೂಡ ಭಾರತಕ್ಕೆ ವಾಪಸ್ ಹೋಗ್ತವೆ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಆದ್ರೆ ಇದಕ್ಕೆ ಭಾರತ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಸೊ ಇವಾಗ ಮೊಹಮ್ಮದ್ ಮುಜ್ಜು ಆಂಟಿ ಇಂಡಿಯಾ ಸ್ಟ್ಯಾಂಡ್ ಏನಾದ್ರು ತೆಗೆದುಕೊಂಡಿಲ್ಲ ಅಂದ್ರೆ ಏನಾಗ್ತಿತ್ತಂದ್ರೆ ಮಾಲ್ಡೀವ್ಸ್ಗೆ ಏನೇ ಕಷ್ಟ ಬಂದರೂ ಕೂಡ ನಮ್ಮ ಭಾರತ ಅನ್ನೋದು ಹೆಲ್ಪ್ ಮಾಡ್ತಿತ್ತು. ಹಿಂದೆನೂ ಹೆಲ್ಪ್ ಮಾಡಿದೆ, ಇನ್ಮುಂದೆ ಕೂಡ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ದೇಶಗಳನ್ನು ನಾವು ಹೆಲ್ಪ್ ಮಾಡ್ತೀವಿ, ಮತ್ತೆ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಭೂತಾನ್ ಇರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಅಥವಾ ಶ್ರೀಲಂಕಾ ಆಗಿರ್ಬೋದು, ಎಲ್ಲರ ಜೊತೆ ರಿಲೇಷನ್ಶಿಪ್ ಅನ್ನೋದು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಸೊ ಅದೇ ರೀತಿ ಮಾಲ್ಡೀವ್ಸ್ಗೂ ಕೂಡ ನಾವು ಹೆಲ್ಪ್ ಮಾಡ್ತಿದ್ವಿ. ನಮಗೆ ಮತ್ತೆ ಚೀನಾಗೆ ಏನು ಡಿಫ್ರೆನ್ಸ್ ಅಂದ್ರೆ, ಚೀನಾ ಏನ್ ಮಾಡುತ್ತೆ ಅಂದ್ರೆ ಕಷ್ಟಗಳಲ್ಲಿದ್ದವಾಗ ಅಂದ್ರೆ ಅವರಿಗೆ ಸಾಲ ಕೊಟ್ಟು ಡೆಟ್ ಟ್ರ್ಯಾಪ್ ಅಲ್ಲಿ ದೇಶವನ್ನ ಕಬಳಿಸೋಕೆ ನೋಡುತ್ತೆ. ಆದ್ರೆ ಭಾರತ ಏನ್ ಮಾಡುತ್ತೆ ಅಂದ್ರೆ ಯಾರಾದರೂ ಕಷ್ಟದಲ್ಲಿದ್ರೆ ಹೆಲ್ಪ್ ಮಾಡುತ್ತೆ. ಚೀನಾ ಸಾಲವನ್ನಾಗಿ ಕೊಡುತ್ತೆ, ಭಾರತ ಹೆಲ್ಪ್ ಮಾಡುತ್ತೆ. ಹಿಂದೆ ಕೂಡ ಹಲವಾರು ಉದಾಹರಣೆಗಳಿದೆ. ಮತ್ತೆ ಮಾಲ್ಡೀವ್ಸ್ ಅವರು, ಅದರಲ್ಲೂ ಮೊಹಮ್ಮದ್ ಮುಜ್ಜು ಅವರು ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದಾರೆ ಅಂದ್ರೆ, ಅವರು ಮೇಯ್ನ್ ಆಗಿ ಇಂಪೋರ್ಟ್ ಮಾಡ್ಕೊಳ್ಳೋದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅಥವಾ ಏನೇ ಮೆಡಿಸಿನ್ಸ್ ಇರ್ಬೋದು, ಅಥವಾ ತರಕಾರಿಗಳಿರ್ಬೋದು, ಅವರ ದಿನನಿತ್ಯದ ವಸ್ತುಗಳನ್ನು ಕೂಡ ನಮ್ಮ ಭಾರತದಿಂದಲೇ ಇಂಪೋರ್ಟ್ ಮಾಡ್ಕೊಳ್ಳೋದು. ಆದರೂ ಕೂಡ ಅವರು ಭಾರತದ ವಿರೋಧಿಯನ್ನ ಕಟ್ಕೊಳ್ತಿದ್ದಾರೆ. ನಾವೇನಾದರೂ ಎಕ್ಸ್ಪೋರ್ಟ್ ಮಾಡೋದನ್ನ ಅವ್ರಿಗೆ ನಿಲ್ಲಿಸಿದಿರಿ ಅಂದ್ರೆ ಅವರ ದೇಶದ ಎಕನಾಮಿ ಅನ್ನೋದು ಮತ್ತಷ್ಟು ಬೀಳುತ್ತೆ. ಅಂದ್ರೆ ಇವಾಗ ಅವರ ದೇಶದಲ್ಲಿ ಒಂದು ಆಲೂಗಡ್ಡೆ ಒಂದು 30 ರೂಪಾಯಿ 40 ರೂಪಾಯಿ ಇದ್ರೆ ಅದೇ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ, ಇವಾಗ ಸಹಜವಾಗಿ ಅವರ ಪಕ್ಕದಲ್ಲಿ ಬೇರೆ ಏನಾದರೂ ಪಕ್ಕ ದೇಶಗಳಿದ್ರೆ ಅವರು ಇಂಪೋರ್ಟ್ ಮಾಡ್ಕೋಬಹುದಾಗಿತ್ತು. ಆದ್ರೆ ಅವ್ರಿಗೆ ಸಮೀಪದಲ್ಲಿರುವಂತ ದೇಶ ಒಂದು ಶ್ರೀಲಂಕಾ, ಮತ್ತೊಂದು ಭಾರತ. ಶ್ರೀಲಂಕಾ ನಮ್ಮ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಸೊ ಭಾರತನ ಎದುರಾಕೊಂಡಿರೋದ್ರಿಂದ ಇನ್ ಕೇಸ್ ನಾವೇನಾದ್ರೂ ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಸಿದ್ರೆ, ಸೊ ಅವರು ಒಂದು ಚೀನಾದಿಂದ ಇಂಪೋರ್ಟ್ ಮಾಡ್ಕೋಬೇಕು ಅಥವಾ ಈ ಅರಬ್ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋಬೇಕು. ಅರಬ್ ದೇಶಗಳಿಂದ ಯಾವುದೇ ಕಾರಣಕ್ಕೂ ಇಂಪೋರ್ಟ್ ಮಾಡ್ಕೊಳ್ಳಕ್ ಆಗಲ್ಲ. ಒಂದು, ಅವರು ಕೇವಲ ತೈಲವನ್ನ ಮಾತ್ರ ಇಂಪೋರ್ಟ್ ಮಾಡ್ಕೋಬಹುದು. ಅವ್ರಿಗೇನಾದ್ರೂ ದಿನನಿತ್ಯದ ವಸ್ತುಗಳು ಬೇಕಂದ್ರೆ ಅವರು ಚೀನಾದಿಂದ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅವರಿಗೆ ಮತ್ತಷ್ಟು ಚೀನಾ ಡೆಟ್ ಟ್ರ್ಯಾಪ್ ಅಲ್ಲಿ ಹಾಕಿ ಈ ದೇಶವನ್ನ ಕಬಳಿಸುವಂತ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಏನೇ ಆಗಲಿ ಮತ್ತೊಂದು ಶ್ರೀಲಂಕಾ, ಮತ್ತೊಂದು ಪಾಕಿಸ್ತಾನ, ಮಾಲ್ಡೀವ್ಸ್ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ವಿ, ಈಗ ಆಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.